ನೋಡ್ರಿ ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಯಾಕಂದ್ರೆ ಒಬ್ಬ ಶಾಸಕರಾಗಿ ನಾವು ಜವಾಬ್ದಾರಿ ಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಕರ್ಕ ಮಾಡಿದ ನಂತರ ತಮ್ಮ ಸೊಕ್ಕಿನಿಂದ ಮಾಡಿ ಜನ ಉತ್ತರ ಕೊಡ್ತದೆ. ಯಾಕಂದ್ರೆ ಸರ್ಕಾರ ದುಡ್ಡು ತಂದು ಸರ್ಕಾರಕ್ಕೆ ಅಪಮಾನ ಮಾಡಿದ್ರೆ ಜನ ಉತ್ತೀರ್ಣ ಕೊಡ್ತಾರೆ. ನಾಳೆ ನೋಡ್ರಿ ಅವ್ರಿಗೆ ಅದು ಕಾಂಗ್ರೆಸ್ ಸಮಾವೇಶೋ ಸರ್ಕಾರ ಸಮಾವೇಶ ನೀವು ವಿಚಾರ ಮಾಡಬೇಕು. ನಾವು ಹೇಳಿದ ಪ್ರಕಾರ ನಾವು ಎರಡನೇ ತಾರೀಕು ಸಿ ಎಮ್ ಅವ್ರಿಗೆ ಟೈಮ್ ಕೊಟ್ಟರೆ ನಾ ಮಾಡಿಸಿಲ್ಲ ನಿಮ್ಮ ತಲೆಯಲ್ಲಿ ಇರ್ಬೋದು. 5 ತಾರೀಕು ಮೊದಲು ಬಹುಶಃ ರಮೇಶ್ ಅವರು ಅಂತ ಸಿ ಎಮ್ ಅವ್ರು ಸ್ವತಃ ಡಿ ಸಿ ಅವ್ರನ್ನ 2 ತಾರೀಕು ಬರ್ತೀನಿ ತಯಾರು ಮಾಡಪ್ಪ ಅಂತ ಹೇಳಿದ್ದಾರೆ. ಆ ಪ್ರಕಾರ ಅಕಸ್ಮಾತ್ 7 ಕೊಟ್ಟರೆ 7 ಮಾಡ್ತಿತ್ತು ನಾವು. 2ನೇ ತಾರೀಕು ಸಿ ಎಮ್ ಕೊಟ್ಟಿದ್ರು ಮತ್ತು ಇವತ್ತೇನೋ ಭಾಷಣ ಪೂರ್ತಿ ಗೊತ್ತಿಲ್ಲ, ಒಂದು 2 ಶಬ್ದ ಗೊತ್ತಿದೆ. ಮುಖ್ಯಮಂತ್ರಿ ತಪ್ಪು ಗ್ರಹ ಮಾಡಿ ಕರ್ಕೊಂಬಂದ ಅಂತಂದ್ರೆ ಎಂಥ ಮೂರ್ಖಿರ್ಬೋದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ದಿನನಿತ್ಯ ಅವರ ರಾಜ್ಯದ ಮೂಲವನ್ನು ನೀಡುವಂಥ ಅವ್ರ ಇಂಟಲಿಜೆಂಟ್ ಮುಖಾಂತರ ಕೇಳುವಂಥ ಇದ್ದಾಗ ರಾಜ್ಯ ಮುಖ್ಯ ತಪ್ಪು ಗ್ರಹಕ್ಕೆ ಬಂದ್ರ ಅಂತ ಹೇಳಿ ಎಂಥ ಮೂರ್ಖಿರ್ಬೋದು ನೀವು ವಿಚಾರ ಮಾಡಬೇಕು. ನಾವು ಯಾಕೆ ಅದನ್ನು ಜನ ಉತ್ತರ ಹೇಳಬೇಕು. ಅವ್ರು ಹೇಳುವಾಗಲ್ಲ ಜನ ತೀರ್ಮಾನ ತಗೋಬೇಕು. ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಗೊತ್ತಾಗ್ತದೆ. ನಿಮ್ಗೆ ಡಿ ಕೆ ಶಿವಕುಮಾರ್ ಅವ್ರು ಬಂದಿದ್ದಾರೆ ಇವತ್ತು, ಅವ್ರು ಹೇಳ್ತಾ ಇದ್ದಾರೆ ಸಂಸ್ಕಾರ ಪ್ರಕಾರವಾಗಿ ಮಾಡಿದ್ದಾರೆ ಮಾಡಿದೀವಿ ಬಿಜೆಪಿ. ನೋಡಿ ಡಿ ಕೆ ಶಿವಕುಮಾರ್ ಗ್ರಾಮೀಣ ಸಮಾಜ ಏನು ಮಾಡಿದ್ರೆ ಚೆಂದ ಕಾಣ್ತದೆ ಅದನ್ನೇ ಹೇಳುತ್ತಿಲ್ಲ. ಡಿ ಕೆ ಶಿವಕುಮಾರ್ಗೆ ಎಲ್ಲರೂ ಮಾಡಿ ಕೆಟ್ಟು ಓನ್ಲಿ ಗ್ರಾಮೀಣ ಸಮಾಜ ಮಾಡಿದ್ರೆ ಮಾತ್ರ ಒಳ್ಳೆಯದು. ಅದ್ರ ಬಗ್ಗೆ ಹೆಚ್ಚು ಮಾತಾಡಬೇಡ.